ಇಂಡಿಯಾ ಲಾಕ್ಡೌನ್ 4.0 ಅಪ್ಡೇಟ್ ಬುಲೆಟಿನ್ ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜಕುಮಾರ್. ಕೆಲವೇ ಕ್ಷಣಗಳಲ್ಲಿ ಲಾಕ್ಡೌನ್ 4.0 ಮಾರ್ಗಸೂಚಿ ಪ್ರಕಟವಾಗುತ್ತೆ. ಗೃಹ ಸಚಿವಾಲಯದಿಂದ ಕೆಲವೇ ಕ್ಷಣದಲ್ಲಿ ಲಾಕ್ಡೌನ್ 4.0 ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವ ಮಾರ್ಗಸೂಚಿ ಪ್ರಕಟವಾಗುತ್ತೆ. ಹೊಸ ನಿಯಮಗಳು ಯಾವ ರೀತಿಯಲ್ಲಿ ಇರುತ್ತೆ ಕಾದು ನೋಡಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆ ಎಲ್ಲ ಗೈಡ್ ಲೈನ್ಸ್ ನ ಕೇಂದ್ರ ಗೃಹ ಸಚಿವಾಲಯ ಪಬ್ಲಿಕ್ ಮಾಡುತ್ತೆ. ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ಮಾತ್ರ ಲಾಕ್ಡೌನ್ ನ ಇಟ್ಕೊಳ್ತಾರಾ, ಉಳಿದ ಕಡೆಗಳಲ್ಲಿ ಅಂದ್ರೆ ಹಸಿರು ಹಳದಿ ವಲಯಗಳಲ್ಲಿ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡ್ತಾರಾ, ರಾಜ್ಯಗಳಿಗೆ ವಲಯವಾರು ವಿಂಗಡಣೆಯ ಜವಾಬ್ದಾರಿಯನ್ನು ಕೊಡ್ತಾರಾ? ಯಾಕಂತಂದ್ರೆ ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದು ರಾಜ್ಯ ಸರ್ಕಾರಕ್ಕೇನೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ರಾಜ್ಯಗಳಿಗೆ ಕೊಡ್ತಾರಾ ಈ ವಲಯ ವಿಂಗಡಣೆಯನ್ನ? ಹಾಗೇನೆ ಹಂತ ಹಂತವಾಗಿ ಬಸ್, ರೈಲ್, ಮೆಟ್ರೋ ಸಂಚಾರ ಆರಂಭ ಆಗುತ್ತಾ? ಟ್ಯಾಕ್ಸಿ, ಆಟೋ, ನಗರ ಸಾರಿಗೆ ಸಂಚಾರ ಸಾಧ್ಯತೆ ಇದೆ. ಆನ್ಲೈನ್ನಲ್ಲಿ ಎಲ್ಲ ವಸ್ತುಗಳ ಮಾರಾಟಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಿರೀಕ್ಷೆ ಇದೆ. ಇನ್ನು ಭಾರ ವಿಚಾರಗಳಿದೆ. ಕೈಗಾರಿಕೆಗಳನ್ನು ಮತ್ತೆ ಓಪನ್ ಮಾಡಬೇಕಾ ಅಥವಾ ಸಲೂನ್ ಶಾಪ್ಗಳು ಓಪನ್ ಆಗ್ತವಾ? ಹೀಗೆ ಜನರಲ್ಲಿ ಸಾಕಷ್ಟು ಗೊಂದಲ ಇದೆ. ಹೇಗಿರಬಹುದು ಲಾಕ್ಡೌನ್ 4.0? ಯಾವ ರೀತಿಯ ನಿಯಮಗಳಿರಬಹುದು? ಲಾಕ್ಡೌನ್ ಸಡಿಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಲಾಕ್ಡೌನ್ ಜಾರಿಯಲ್ಲಿ ಇರುತ್ತೆ, ಹೇಗಿರುತ್ತೆ? ಹಾಗಾದರೆ ನಿಯಮಗಳು ಹೇಗಿದೆ, ಯಾವ ರೀತಿಯ ನಿಯಮಗಳ ಅಡಿಯಲ್ಲಿ ಚಟುವಟಿಕೆಗಳು ನಡೆಯುತ್ತೆ, ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತೆ? ಕೇಂದ್ರ ಗೃಹ ಸಚಿವಾಲಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಗೈಡ್ಲೈನ್ಸ್ನ ಬಿಡುಗಡೆ ಮಾಡುತ್ತೆ. ನಾಲ್ಕು ಗಂಟೆಗೆ ಕೇಂದ್ರ ಗೃಹ ಸಚಿವಾಲಯ ಗೈಡ್ಲೈನ್ಸ್ನ ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಮಾಲ್, ಥಿಯೇಟರ್ಗಳಿಗೆ ಪರ್ಮಿಷನ್ ಸಿಗತ್ತಾ? ಹಸಿರು ಹಳದಿ ವಲಯಗಳಲ್ಲಿ ಲಾಕ್ಡೌನ್ ಅನ್ನು ಇನ್ನಷ್ಟು ಸಡಿಲಿಕೆ ಮಾಡ್ತಾರಾ? ಯಾವ ಝೋನನ್ನು ಕಂಟೈನ್ಮೆಂಟ್ ಝೋನ್ ಮಾಡಬೇಕು, ಯಾವುದನ್ನು ಗ್ರೀನ್ ಝೋನ್ ಮಾಡಬೇಕು ಅನ್ನೋದನ್ನು ರಾಜ್ಯ ಸರ್ಕಾರಗಳ ವಿವೇಚನೆಗೆ ಏನಾದರೂ ಬಿಡ್ತಾರಾ? ಹಂತ ಹಂತವಾಗಿ ಸಾರಿಗೆ ವ್ಯವಸ್ಥೆಯನ್ನು ರಿಓಪನ್ ಮಾಡ್ತಾರಾ? ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಇಟ್ಕೊಂಡು ಉಳಿದ ಕಡೆ ವಾಣಿಜ್ಯ ಚಟುವಟಿಕೆಗಳಿಗೆ, ಜನರ ದಿನನಿತ್ಯದ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾರಾ? ಹಂತ ಹಂತವಾಗಿ ಮೆಟ್ರೋ, ರೈಲು ಇವೆಲ್ಲವೂ ಕೂಡ ಸಂಚಾರ ಆರಂಭ ಆಗತ್ತಾ? ವಿಶೇಷವಾಗಿ ಟ್ಯಾಕ್ಸಿ ಸೇವೆ ಆರಂಭ ಆಗತ್ತಾ? ಹಾಗೆಯೇ ಶಾಲಾ ಕಾಲೇಜುಗಳು ಓಪನ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆ ರಿಸ್ಕ್ ನಾವು ತಗೊಳಕ್ಕಾಗಲ್ಲ. ಧಾರ್ಮಿಕ ರಾಜಕೀಯ ಸಭೆಗಳಿಗೂ ಕೂಡ ಕಡಿವಾಣ ಹಾಕ್ತಾರೆ. ಅಂತಾರಾಜ್ಯ ಓಡಾಟಕ್ಕೆ ಪಾಸ್ ಅನ್ನು ಮುಂದುವರಿಸೋ ಸಾಧ್ಯತೆ ಇದೆ. ಎಲ್ಲ ರೀತಿಯ ಕೈಗಾರಿಕೆಗಳನ್ನು ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಿರೀಕ್ಷೆ ಇದೆ. ಉತ್ಪಾದನಾ ಕ್ಷೇತ್ರಕ್ಕೆ ಮತ್ತಷ್ಟು ಬೂಸ್ಟ್ ಸಿಗಲಿದೆ. ಮದುವೆ, ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡುತ್ತಾರಾ? ಏನಿರುತ್ತೆ ಗೈಡ್ಲೈನ್ಸ್ ಲಾಕ್ಡೌನ್ 4.0 ಗೈಡ್ಲೈನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಕೇಂದ್ರ ಸರ್ಕಾರದಿಂದ, ಹಾಗೆಯೇ ರಾಜ್ಯ ಸರ್ಕಾರ ಯಾವ ರೀತಿಯ ನಿರ್ದೇಶನಗಳನ್ನು ಕೊಡುತ್ತೆ? ಕೇಂದ್ರ ಗೃಹ ಇಲಾಖೆ ಈಗ ಸಾಯಂಕಾಲ 4 ಗಂಟೆಗೆ ಅದನ್ನ ಪಬ್ಲಿಷ್ ಮಾಡ್ತಾರೆ ಗೈಡ್ಲೈನ್ಸ್ ಅನ್ನ. ಆರೆಂಜ್ ಝೋನ್ ನಲ್ಲಿ ಒಂದಷ್ಟು ನಿರ್ಬಂಧ ಹಾಕೋ ಸಾಧ್ಯತೆ ಇದೆ. ರೆಡ್ ಝೋನ್ಗಳಲ್ಲಿ ಸಲೂನ್ಗಳನ್ನು ತೆಗೆಯೋ ಸಾಧ್ಯತೆ ಕಡಿಮೆ. ರೆಡ್ ಝೋನ್ಗಳಲ್ಲಿ ಮಾರ್ಕೆಟ್ ಓಪನ್ ಮಾಡ್ತಾರಾ? ಗ್ರೀನ್ ಝೋನ್ಗಳಲ್ಲಿ ಸಂಪೂರ್ಣವಾಗಿ ಸಡಿಲಿಕೆ ಮಾಡ್ತಾರಾ? ಕಟಿಂಗ್ ಶಾಪ್, ಸಲೂನ್ ಓಪನ್ ಆಗತ್ತಾ? ಜನರಿಗೆ ನಿತ್ಯದ ಅಗತ್ಯಗಳಿಗೆ ಅನುವಾಗುವಂತೆ ಮಾರುಕಟ್ಟೆಗಳು ಓಪನ್ ಆಗ್ತವಾ? ಎಲ್ಲ ಬಗೆಯ ವಾಣಿಜ್ಯ ಚಟುವಟಿಕೆಗಳು ಸಾಧ್ಯ ಆಗತ್ತಾ? ವ್ಯಾಪಾರ ವಹಿವಾಟು ಸಾಧ್ಯ ಆಗುತ್ತಾ? ಆನ್ಲೈನ್ನಲ್ಲಿ ಮೊದಲಿದ್ದ ಹಾಗೆ ಎಲ್ಲವನ್ನೂ ಕೂಡ ಆರ್ಡರ್ ಮಾಡಬಹುದಾ? ಆನ್ಲೈನ್ನಲ್ಲಿ ಎಲ್ಲ ಆನ್ಲೈನ್ ಡೆಲಿವರಿಗಳು ಆರಂಭ ಆಗತ್ತಾ? ಮಾಲ್, ಥಿಯೇಟರ್ಗಳಿಗೆ ಸದ್ಯಕ್ಕಂತೂ ಪರ್ಮಿಷನ್ ಕೊಡೋ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಎಲ್ಲ ರೀತಿಯ ಕೈಗಾರಿಕೆಗಳನ್ನು ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಿರೀಕ್ಷೆ ಇದೆ. ಅದರಲ್ಲೂ ಪಾರ್ಷಿಯಲ್ ಸ್ಟಾಫ್ ಇಟ್ಕೊಂಡು ಕೈಗಾರಿಕೆಗಳನ್ನು ತೆರೆಯೋದಕ್ಕೆ ಅನುವು ಮಾಡಿಕೊಡಬಹುದು. ಬಹುಶಃ ರಾಜ್ಯಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡ್ತಾರೆ ಅಂತ ಹೇಳಾಗುತ್ತೆ. ಯಾಕಂದರೆ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ರಾಜ್ಯಗಳು ನಿರ್ಧಾರ ಕೈಗೊಳ್ಳೋದಕ್ಕೆ ಅನುವು ಮಾಡಿಕೊಡ್ತಾರಾ ಅಂತ. ವಲಯವಾರು ವಿಂಗಡಣೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಿಯಮ ರೂಪಿಸಿಕೊಳ್ಳೋದಕ್ಕೆ ಬಿಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಭದ್ರತೆಯನ್ನು ಇನ್ನಷ್ಟು ಬಿಗಿ ಮಾಡುವ ಸಾಧ್ಯತೆ ಇದೆ. ಒಂದು ಕಡೆ ದಿನೇ ದಿನೇ ಕರೋನಾ ಹೆಚ್ಚಾಗಿ ಹರಡದಂತೆ, ಕರೋನಾ ಸಾವುಗಳು ಸಂಭವಿಸದಂತೆ ತಡೆಯುವಂತಹ ಒಂದು ಬಹುದೊಡ್ಡ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲಿದೆ. ಅದೇ ರೀತಿ
ಎಂದಿನಂತೆ ವಾಣಿಜ್ಯ ಚಟುವಟಿಕೆಗಳು ನಡೆಯಬೇಕು. ಈಗ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ಅದು ಲಿಕ್ವಿಡೇಷನ್ ಆಗಬೇಕಲ್ಲ, ಮನಿ ಓಡಾಡಬೇಕು, ಹಣ ಓಡಾಡಬೇಕು ಜನರ ಕೈಯಲ್ಲಿ, ವಾಣಿಜ್ಯ ಚಟುವಟಿಕೆಗಳಾಗಬೇಕು, ಹಾಗಂತ ಜನರ ಜೀವಕ್ಕೆ ಅದು ಎರವಾಗಬಾರದು. ಹಾಗಿರುತ್ತೆ ಹಾಗಾದ್ರೆ ಸೆಂಟ್ರಲ್ ಗವರ್ನಮೆಂಟ್ ಗೈಡ್ಲೈನ್ಸ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಯಾವ ರೀತಿಯಲ್ಲಿ ಇರಬಹುದು ಈಗ ಲಾಕ್ಡೌನ್ 4.0 ಗೈಡ್ಲೈನ್ಸ್ ಹೇಗಿರಬಹುದು ಅನ್ನೋದು ಸದ್ಯದ ಕುತೂಹಲ. 4 ಗಂಟೆಗೆ ಯಾವ ರೀತಿಯಲ್ಲಿ ಗೈಡ್ಲೈನ್ಸ್ ಬರಬಹುದು, ಸಲೂನ್ ಶಾಪ್ಗಳೆಲ್ಲ ಓಪನ್ ಆಗುತ್ತಾ, ಕಟಿಂಗ್ ಶಾಪ್ ಓಪನ್ ಆಗುತ್ತಾ, ಬಸ್ಸು ಟ್ರೈನು ಇವೆಲ್ಲ ಓಡಾಟ ಮಾಡೋದಕ್ಕೆ ಆರಂಭ ಮಾಡುತ್ತಾ, ಝೋನಲ್ ಬೈಫರ್ಕೇಷನ್ ಇದೆಯಲ್ಲ ಅದನ್ನ ಹೇಗೆ ಮಾಡ್ತಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ ಧರಣೇಶ್. ಶ್ರೀಲಕ್ಷ್ಮಿ, ಲಾಕ್ಡೌನ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ವಿಷಯಗಳೇನಂತಂದ್ರೆ, ಒಂದು ಈಗ ವಲಯಗಳನ್ನ ವಿಂಗಡಿಸುವಂತ ವಿಷಯ, ಇದನ್ನ ರಾಜ್ಯಗಳಿಗೆ ಬಿಡಲಾಗುತ್ತೆ ಈ ವಿಷಯವನ್ನ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಹುತೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಸಭೆಯಲ್ಲಿ ತಿಳಿಸಿದ್ರು. ಆದ್ರೆ ನಮ್ಗೆ ಕೂಡಿ ಅಧಿಕಾರನ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ರು. ಹಾಗಾಗಿ ರಾಜ್ಯಗಳು ಇನ್ ಮುಂದೆ ಅವರ ಯಾವ ಜಿಲ್ಲೆಗಳಲ್ಲಿ ಹಸಿರು ವಲಯ, ಕಿತ್ತಳೆ ವಲಯ ಅಥವಾ ಕೆಂಪು ವಲಯ ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತವೆ, ಆತರ ಬಿಟ್ಕೊಡ್ಲಾಗತ್ತೆ. ಇದು ಒಂದು ಅಂಶ. ಮತ್ತೊಂದು, ಈಗ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಇದು ಕೂಡ ಬಹಳ ದೊಡ್ಡ ಜಿಜ್ಞಾಸೆ ಆಗಿದೆ. ಕೆಲವು ರಾಜ್ಯ ಸರ್ಕಾರಗಳು ಹೇಳ್ತಿದ್ದಾವೆ ಅಂತಾರಾಜ್ಯ ಸಾರಿಗೆ ಸಂಚಾರವನ್ನ ಮುಕ್ತ ಮಾಡಿ ಸಾರ್ವಜನಿಕ ಸಾರಿಗೆಯನ್ನು ಕೂಡ ಹಂತವಾಗಿ ವಿಸ್ತರಣೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ, ಮತ್ತೆ ವಿಮಾನ ಸಂಚಾರವನ್ನ ಅದೇ ರೀತಿ ಹಂತವಾಗಿ ಹೆಚ್ಚಿಸಿ, ರೈಲ್ವೆ ಸಂಚಾರವನ್ನ ಹೆಚ್ಚಿಸಿ ಅಂತ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ಮುಖ್ಯಮಂತ್ರಿಗಳು. ಹಾಗಾಗಿ ಇದು ಜಿಜ್ಞಾಸೆಯ ವಿಷಯವಾಗಿದೆ. ಈಗ ಅಂದ್ರೆ ಈ ಎಲ್ಲ ರಾಜ್ಯಗಳ ಸಲಹೆಗಳು, ಅಭಿಪ್ರಾಯಗಳು, ಶಿಫಾರಸುಗಳನ್ನ ಪರಿಶೀಲಿಸಿರುವಂತಹ ಕೇಂದ್ರ ಗೃಹ ಇಲಾಖೆ ಒಂದು ಹಂತದ ತೀರ್ಮಾನಕ್ಕೆ ಬಂದಿದೆ ಅಂತೇಳಿ ಗೊತ್ತಾಗಿದೆ. ಅದೇನು ಅಂತಂದ್ರೆ, ಹಂತ ಹಂತವಾಗಿ ಸಾರ್ವಜನಿಕ ಸೇವೆಗಳನ್ನ ವಿಸ್ತರಿಸುವಂತದ್ದು, ಶುರು ಮಾಡುವಂತದ್ದು, ಅದು ಮೆಟ್ರೋ ಇರಬಹುದು, ರೈಲ್ ಇರಬಹುದು, ವಿಮಾನ ಇರಬಹುದು, ಬಸ್ಸು ಸಂಚಾರಗಳ ಇರಬಹುದು, ಇವೆಲ್ಲವನ್ನು ಕೂಡ ಕ್ರಮೇಣ ಅವುಗಳಿಗೆ ಅನುಮತಿ ಕೊಡ್ತಾರೆ. ಅಂದ್ರೆ ಈಗ May 18 ಇವೆಲ್ಲವೂ ಕೂಡ ಶುರುವಾಗಲ್ಲ. ಈಗಾಗಲೇ ಏನು ಒಂದಷ್ಟು ರೈಲ್ವೆ ಪ್ರಯಾಣ ಶುರುವಾಗಿದೆ ಅದು ಆರಂಭ ಆಗುತ್ತೆ. ಅದರ ಹೊರತಾಗಿ ಮಿಕ್ಕ ಸಂಚಾರ ವ್ಯವಸ್ಥೆಗಳು ಕ್ರಮೇಣ ಅವು ಆರಂಭ ಆಗ್ತವೆ. ಇದರ ಹೊರತಾಗಿ ಉತ್ಪಾದನಾ ವಲಯಕ್ಕೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಲಿಕ್ಕೆ ಅನುವು ಮಾಡಿಕೊಡಿ ಅನ್ನುವಂಥದ್ದು ಬಹುತೇಕ ರಾಜ್ಯಗಳ ಬೇಡಿಕೆ. ಯಾಕೆಂದ್ರೆ ಈಗಾಗಲೇ 50 ದಿನಕ್ಕೂ ಹೆಚ್ಚುಗಳ ಕಾಲ ಲಾಕ್ಡೌನ್ ಆಗಿದೆ, ಎಲ್ಲವೂ ಕೂಡ ಸ್ಥಗಿತ ಆಗಿದ್ದಾವೆ. ಉತ್ಪಾದನೆ ಸ್ಥಗಿತ ಆದಾಗ ಸಹಜವಾಗಿ ಸರ್ಕಾರಗಳ ಬೊಕ್ಕಸಕ್ಕೆ ಬರಬೇಕಿರುವಂತಹ ಅದು ಟ್ಯಾಕ್ಸ್ ಇರಬಹುದು ಅಥವಾ ಮತ್ತೊಂದು ಮೂಲದಿಂದ ಬರುವಂತಹ ಹಣಗಳು ಸ್ಥಗಿತ ಆಗಿದ್ದಾವೆ. ಜನರ ಬಳಿ ದುಡ್ಡಿಲ್ಲ, ಕೆಲಸವೂ ಇಲ್ಲ, ಕೈಯಲ್ಲಿ ಕಾಸೂ ಇಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಎಲ್ಲ ರೀತಿಯ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಅಭಿಪ್ರಾಯಗಳು ಬಹುತೇಕ ರಾಜ್ಯಗಳಿಂದ ಬಂದಿದೆ. ರೈಟ್, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗಾಗಿ. ಇನ್ನು ರಾಜ್ಯದಲ್ಲಿ ಲಾಕ್ಡೌನ್ ಅನ್ನ ಬಹುತೇಕ ಸಡಿಲಿಕೆ ಮಾಡಲಾಗತ್ತಾ, ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಅನ್ನ ಉಳಿಸಿಕೊಳ್ಳಲಾಗತ್ತಾ? ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಅನ್ನು ಉಳಿಸಿಕೊಂಡು ಬಹುತೇಕ ಕಡೆಗಳಲ್ಲಿ ಗ್ರೀನ್ ಝೋನ್ ಇರುವಂತಹ ಕಡೆಗಳಲ್ಲಿ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಲಾಗತ್ತಾ, ಸಂಪೂರ್ಣ ಸಡಿಲಿಕೆ ಮಾಡಲಾಗತ್ತಾ? ಎಲ್ಲ ಬಗೆಯ ವಾಣಿಜ್ಯ ಚಟುವಟಿಕೆಗಳಿಗೆ, ವ್ಯಾಪಾರ ಚಟುವಟಿಕೆಗಳಿಗೆ, ಸಂಚಾರಕ್ಕೆ ಅನುವು ಮಾಡಿಕೊಡಲಾಗತ್ತಾ? BMTC ಬಸ್ಗಳ ಓಡಾಟಕ್ಕೆ ಅನುಮತಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ. ಇನ್ನು ಸೆಂಟ್ರಲ್ ಗೈಡ್ಲೈನ್ಸ್ನ ನೋಡಿಕೊಂಡು ರಾಜ್ಯ ಸರ್ಕಾರ ಕೂಡ ಗೈಡ್ಲೈನ್ಸ್ನ ಬಿಡುಗಡೆ ಮಾಡುತ್ತೆ. ಆಟೋ ಟ್ಯಾಕ್ಸಿ ಚಾಲನೆಗೆ ಅನುಮತಿ ಕೊಡೋ ಸಾಧ್ಯತೆ ಇದೆ. ಆಟೋಗಳಲ್ಲಿ ಒಬ್ಬರಿಗೆ, ಟ್ಯಾಕ್ಸಿಗಳಲ್ಲಿ ಇಬ್ಬರಿಗಷ್ಟೇ ಪ್ರಯಾಣ ಮಾಡೋದಕ್ಕೆ, ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಪ್ರಯಾಣ ಮಾಡೋದಕ್ಕೆ ಅನುಮತಿ ಕೊಡಬಹುದು ಅಂತ ನಿರೀಕ್ಷೆ ಇದೆ. ಇನ್ನು ಮಾಲ್ಗಳು, ಥಿಯೇಟರ್ಗಳು ಸದ್ಯಕ್ಕೆ ಓಪನ್ ಆಗಲ್ಲ, ಯಾಕಂತಂದ್ರೆ ಅಲ್ಲಿ ಕೊರೋನಾ ಹರಡುವ ಸಾಧ್ಯತೆ ಅತ್ಯಂತ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಮಾಲ್ಗಳನ್ನ, ಥಿಯೇಟರ್ಗಳನ್ನ ಓಪನ್ ಮಾಡುವ ಸಂಭವ ಕಡಿಮೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್ ಪುಷ್ಪರಾಜ್, ಇದೀಗ 4 ಗಂಟೆಗೆ ಸೆಂಟರ್ ಗೈಡ್ಲೈನ್ಸ್ ನ ಬಿಡುಗಡೆ ಮಾಡುತ್ತೆ, ಅನಂತರ ರಾಜ್ಯ ಸರ್ಕಾರ ಯಾವ ರೀತಿ ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ, ರೆಡ್ ಝೋನ್ ನ ಮಾತ್ರ ಅಲ್ಲಿ ಮಾತ್ರ ಇದನ್ನ ಏನು
ಉಳಿಸಿಕೊಂಡು ಲಾಕ್ಡೌನ್ ಉಳಿಸಿಕೊಂಡು ಬೇರೆ ಕಡೆಗಳಲ್ಲಿ ಸಡಲಿಕೆ ಮಾಡೋ ಚಾನ್ಸ್ ಇದೆಯಾ? ಯಾವೆಲ್ಲ ಸೇವೆಗಳು ಆರಂಭ ಆಗಬಹುದು? ಹಾಗಿರುತ್ತೆ ಲಾಕ್ಡೌನ್ 4.2 ಮುಂದೆ ಕರ್ನಾಟಕದಲ್ಲಿ ಶ್ರೀಲಕ್ಷ್ಮಿ ಲಾಕ್ಡೌನ್ 4.2 ಒಂದಷ್ಟು ಕುತೂಹಲವನ್ನು ಮೂಡಿಸಿದೆ ಬೆಂಗಳೂರಿನ ಮಟ್ಟಿಗೆ. ಬೆಂಗಳೂರು ಸೇರಿದಂತೆ ಏನು ಒಂದಷ್ಟು ರೆಡ್ ಝೋನ್ ಗಳಂತೇನಿತ್ತು, ಈಗ ಮೈಸೂರು ಮುಕ್ತವಾಗಿದೆ. ಅದನ್ನ ಬಿಟ್ಟರೆ ಬೆಂಗಳೂರು ಬೆಳಗಾವ್ ಪ್ರಮುಖವಾಗಿ ರೆಡ್ ಝೋನ್ ಅಲ್ಲಿ ಇರುವಂತದ್ದು, ಮತ್ತೆ ಬೇರೆ ಬೇರೆ ಒಂದಷ್ಟು ಜಿಲ್ಲೆಗಳೇನು ಕೊರೋನಾ ಸೋಂಕಿಗೆ ಒಳಗಾಗಿದೆ. ಅಂತಹ ಜಿಲ್ಲೆಗಳಲ್ಲಿ ಬಹುಶಃ ಸಡಿಲಿಕೆಯನ್ನ ಕಂಪ್ಲೀಟ್ ಆಗಿ ಮಾಡುವಂತ ಸಾಧ್ಯತೆಗಳು ಕಮ್ಮಿ ಇದೆ. ಯಾಕಂದ್ರೆ ಬೆಂಗಳೂರಿನ ಮಟ್ಟಿಗೆ ನಾವು ನೋಡೋದ್ರೆ ಕಂಟೈನ್ಮೆಂಟ್ ಝೋನ್ ಅಂತ ಏನು ಕರೆಸ್ಕೊಳ್ಳಾಗ್ತದೆ. ಹತ್ತತ್ರ 40 ವಾರ್ಡ್ಗಳೇನಿದೆ, ಆ ಒಂದು ವಾರ್ಡ್ಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಲಾಕ್ಡೌನ್ ಸಡಿಲಿಕೆಯನ್ನ ಮಾಡ್ತಾರೆ ಅನ್ನುವಂತ ಒಂದು ಸಾಧ್ಯತೆಗಳು ಕಮ್ಮಿ ಇದೆ. ಯಾಕಂದ್ರೆ ಈಗಾಗಲೇ ಕಮಿಷನರ್ ಅನಿಲ್ ಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ದಾರೆ ಬೆಂಗಳೂರಿನ ಮಟ್ಟಿಗೆ. ಯಾಕಂದ್ರೆ ರಾಜ್ಯದ ಮಟ್ಟಿಗೆ ನೋಡಿದ್ರೆ ಅತಿ ಹೆಚ್ಚಿನ ಸೋಂಕುಗಳು ಕಂಡುಬರ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ. ಅದರಲ್ಲೂ ಪ್ರಮುಖವಾಗಿ ಪಾದಾಯನಪುರ ಇರ್ಬೋದು, ವಂಕಸಂದ ಇರ್ಬೋದು. ಕಳೆದ 3 ದಿನಗಳಿಂದ ಶಿವಾಜಿನಗರದಲ್ಲಿ ವ್ಯಾಪಕವಾಗ್ತಿರುವಂತ ಪ್ರಕರಣಗಳೇನಿದೆ, ಆ ಒಂದು ಪ್ರಕರಣಗಳನ್ನ ತುಂಬಾ ಗಂಭೀರವಾಗಿ ತಿಳ್ಕೊಳ್ಳಾಗ್ತಾ ಇದೆ. ಯಾಕಂದ್ರೆ ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಈಗ ಕೆಲವರು ಎಲ್ಲ ತಿಳ್ಕೊಂಡಿರೋದ್ರೆ ಲಾಕ್ಡೌನ್ 4 ಸಂದರ್ಭದಲ್ಲಿ ಕಂಪ್ಲೀಟ್ ಅಂತ ಹೇಳಿದ್ರೆ ಒಂದು 75-80% ನಷ್ಟು ರಿಲ್ಯಾಕ್ಸೇಷನ್ ಸಿಕ್ಕೋಬಹುದು ಅನ್ನುವಂತ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದೆ. ಅದು ಬೇರೆ ಬೇರೆ ವಲಯಗಳಿಗೆ ಅದು ಅಪ್ಲೈ ಆಗ್ಬೋದು. ಆದ್ರೆ ಬೆಂಗಳೂರು ಬೆಳಗಾವಿ ಸೇರಿದಂತೆ ಒಂದಷ್ಟು ವ್ಯಾಪಕವಾದಂತಹ ಕೊರೋನಾ ಸೋಂಕಿನ ಪ್ರಕರಣಗಳೇನಿದ್ದಾವೆ ಅಂತ ಒಂದು ಭಾಗದಲ್ಲಿ ಸಡಿಲಿಕೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡುವಂತ ಸಾಧ್ಯತೆಗಳು ಕಮ್ಮಿ ಇದೆ. ಯಾಕಂದ್ರೆ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರನೂ ಕೂಡ ರೆಡಿ ಇಲ್ಲ. ಯಾಕಂದ್ರೆ ಸ್ಥಳೀಯ ಜಿಲ್ಲಾಡಳಿತಗಳಿಂದ ಒಂದಷ್ಟು ಮಾಹಿತಿಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಕ್ರೋಢೀಕರಿಸಿದೆ. ಆ ಒಂದ್ ನಿಟ್ಟಿನಲ್ಲಿ ಸಡಿಲಿಕೆ ಈಗ 4 ಗಂಟೆಗೆ ಏನು ರಿಲೀಸ್ ಆಗ್ತಾ ಇದೆ ಮಾರ್ಗಸೂಚಿ, ಅದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಯಾಕಂದ್ರೆ ನಿರೀಕ್ಷೆಗೆ ತಕ್ಕಂತೆ ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗ್ತದ ಅಥವಾ ಇರುವಂತ ಲಾಕ್ಡೌನ್ ಅನ್ನೇ ಒಂದಷ್ಟು ಕಡೆಗಳಲ್ಲಿ ಅದು ವ್ಯಾಪಕವಾಗಿರುವಂತ ಕಡೆಯಲ್ಲಿ ಒಂದಷ್ಟು ಅದನ್ನು ಸ್ಟಿಕ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂತ ಒಂದಷ್ಟು ಕುತೂಹಲವನ್ನ ಈಗಲೂ ಕೂಡ ಮಾರ್ಗಸೂಚಿ ಉಳಿಸಿಕೊಂಡಿದೆ. ಇನ್ನುಳಿದಂತೆ KSRTC ಬಸ್ಗಳ ಸಂಚಾರ ಇರ್ಬೋದು, BMTC ಬಸ್ಗಳ ಸಂಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಮಾಣದಲ್ಲಿ ಅದು ಆರಂಭವಾಗುವಂತ ಸಾಧ್ಯತೆಗಳು ಕಮ್ಮಿ ಇದೆ. ಮೆಟ್ರೋ ಅಂತ ಅವಕಾಶ ಇಲ್ಲ ಬೆಂಗಳೂರು ಮಟ್ಟದಲ್ಲಿ. ಕಟ್ಟಡ ನಿರ್ಮಾಣ ಕ್ಷೇತ್ರ ಸಿಕ್ಕಾಪಟ್ಟೆ ತಳಪ ಹಿಡಿದಿರೋದ್ರಿಂದ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡುವಂತ ಸಾಧ್ಯತೆಗಳು, ಅದು ವಿತ್ ಕಂಡೀಷನ್. ಇನ್ನುಳಿದಂತೆ ಹೋಟೆಲ್ಗಳಲ್ಲಿ ಸಾಮಾಜಿಕ ಅಂತರವನ್ನ ಕಡ್ಡಾಯ ಮಾಡಿ ಕುಳಿತುಕೊಂಡು ತಿನ್ನೋದಕ್ಕೆ ಅವಕಾಶ ಕೊಡುವಂತ ಸಾಧ್ಯತೆಗಳು ಕಮ್ಮಿ ಇದೆ. ಇನ್ನುಳಿದಂತೆ ಕೈಗಾರಿಕೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಣೆಗೊಂಡ್ರೂ ಕೂಡ ಅಲ್ಲಿ ಇಂತಿಷ್ಟೇ ಪ್ರಮಾಣದ ಸೀಮಿತ ಸಂಖ್ಯೆಯ ಕಾರ್ಮಿಕರನ್ನ ಒಳಗೊಂಡು ನಡಿಬೇಕು ಅನ್ನುವಂಥದ್ದು, ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಅನ್ನು ಹಾಕ್ಬೇಕು, ಈ ರೀತಿಯಾದ ವ್ಯವಸ್ಥೆಗಳಿರುತ್ತೆ. ಇನ್ನು ಆಟೋ ಓಲಾ ಊಬರ್ಗಳು ಆರಂಭವಾದ್ರೂ ಕೂಡ ಅದಕ್ಕೂ ಕೂಡ ಸಾಕಷ್ಟು ಕಂಡೀಷನ್ ಹಾಕೋಂಗಿದೆ. ಇನ್ನುಳಿದ ಕ್ಷೌರಿಕರಿಗಿರ್ಬೋದು ಅಥವಾ ಡೆಂಟಲ್ ಕ್ಲಿನಿಕ್ಗಳಿಗೆ ಅವಕಾಶನೇ ಇಲ್ಲ. ಮದುವೆ ಸಮಾರಂಭಗಳನ್ನ ತುಂಬಾ ಕಡಿಮೆ ಸೀಮಿತ ಸಂಖ್ಯೆಯಲ್ಲಿ ಇಟ್ಕೊಂಡು ಮಾಡಬೇಕು, ಅದು ಕೂಡ ಕಂಡೀಷನ್. ಇನ್ನುಳಿದಂತೆ ಸಿನಿಮಾ ಥಿಯೇಟರ್ ಮಾಲ್ಗಳೇನಿದೆ ಅವುಗಳು ಆರಂಭವಾಗೋದಂತ ಡೌಟ್. ಯಾಕಂದ್ರೆ ಸಾಮಾಜಿಕ ಅಂತರವನ್ನ ಏನೇ ಮಾಡೋದು ಕೂಡ ಕಾಯ್ದುಕೊಡೋದಕ್ಕೆ ಸಾಧ್ಯ ಇಲ್ಲ. ಮಾರುಕಟ್ಟೆಗಳ ವಹಿವಾಟಿಗೂ ಅಲ್ಲಲ್ಲಿ ಅವಕಾಶವನ್ನು ಕೊಡಬಹುದು, ಆದ್ರೆ ಕಂಪ್ಲೀಟ್ ಆಗಿ ಕೊಡ್ತಾರೆ ಅನ್ನುವಂತ ಸಾಧ್ಯತೆಗಳು ಕಮ್ಮಿ ಇದೆ. ಹಾಗಾಗಿ 4 ಗಂಟೆಯ ಮಾರ್ಗಸೂಚಿ ಏನಿದೆ ಆ ಒಂದು ಮಾರ್ಗಸೂಚಿ ತುಂಬಾ ಕುತೂಹಲವನ್ನು ಮೂಡಿಸಿದೆ. ಯಾಕಂದ್ರೆ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಬೇಕು ಅನ್ನುವಂತ ಒತ್ತಡಗಳಿದ್ರೂ ಕೂಡ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿರೋದ್ರಿಂದಾಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು? ಯಾಕಂದ್ರೆ ಈಗ ಬಹುತೇಕ ಸಡಿಲಿಕೆಯನ್ನು ಕೊಟ್ಟಿದ್ದೆ ಆದಲ್ಲಿ ಸಾಮಾಜಿಕ ಅಂತರನು ಕೂಡ ಎಲ್ಲರೂ ಧಿಕ್ಕರಿಸ್ತಾರೆ. ಯಾಕಂದ್ರೆ ಈಗಲೇ ನೋಡ್ತಾ ಇದ್ದೀವಿ ಬೆಂಗಳೂರಿನ ಶಿವಾಜಿನಗರ ಇರ್ಬೋದು, ವಂಕಸನಗರ ಇರ್ಬೋದು, ಅದೇ ರೀತಿ ಪಾದರಾಯನಪುರ ಇರ್ಬೋದು, ನೀವೇನೇ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಕ್ಕಾಗ್ತಿಲ್ಲ. ಅಲ್ಲ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ ಹೊರತು ಅದಕ್ಕೆಲ್ಲೂ ಕೂಡ ಬ್ರೇಕ್ ಆಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಇನ್ನೊಂದು ಆತಂಕ ಇರುವಂತ ಶ್ರೀಲಕ್ಷ್ಮಿ, ಈ 3 ವಾರ್ಡ್ಗಳೇನಿದೆ, ಈ 3 ವಾರ್ಡ್ಗಳ ಜನರು ಬೇರೆ ವಾರ್ಡ್ಗಳಿಗೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಯಾಕಂದ್ರೆ ಈಗಾಗಲೇ ಆ ಒಂದು ಭಾಗದಲ್ಲಿ ನೋಡ್ತಾ ಇದೀವಿ ವ್ಯವಸ್ಥೆ ಹಂಗೆ ಇದೆ, ಯಾರಿಗೂ ಕೂಡ ಒಂದು ಅವೇರ್ನೆಸ್ ಇಲ್ಲ. BBMP ಪೊಲೀಸ್ ಇಲಾಖೆ ಏನ್ ಮಾಡಿದ್ರು ಕೂಡ ಪ್ರಯತ್ನಗಳು ಸಫಲ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಯಾವ ರೀತಿಯಾದಂತ ಒಂದಷ್ಟು ಅಂಶಗಳನ್ನ ಕಮಿಷನರ್ ಅನಿಲ್ ಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಬೆಂಗಳೂರು ಮಟ್ಟಿಗೆ ನೋಡೋದ್ರೆ, ಬೆಂಗಳೂರಿನ ಮಟ್ಟಿಗೆ ನೋಡೋದು ಯಾವ ರೀತಿಯಾದಂತ ಒಂದಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈವರೆಗೂ ಕೂಡ ರಿವೀಲ್ ಆಗಿದೆ. ಬೆಂಗಳೂರು ಕೂಡ ತುಂಬಾ ಯಾಕಂದ್ರೆ ಕಂಟೈನ್ಮೆಂಟ್ ಝೋನ್ ಗಳಂತ ಏನಿದೆ ಆ ಒಂದು ಝೋನ್ ಗಳಲ್ಲಂತೂ ಯಾವುದೇ ರೀತಿಯಲ್ಲೂ ಕೂಡ ರಿಲ್ಯಾಕ್ಸೇಷನ್ ಅನ್ನ ಸಡಿಲಿಕೆ ಮಾಡಲ್ಲ ಅನ್ನೋಂತ ಮಾತ್ರ ಒಂದು ಸುಳಿವನ್ನು ಕೂಡ ಕಮಿಷನರ್ ಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನ ಹೊರತುಪಡಿಸಿ ನಾವು ನೋಡಿದ್ರೆ 4 ಗಂಟೆಗೆ ಏನು ಮಾರ್ಗಸೂಚಿ ಬಿಡುಗಡೆ ಆಗ್ತಾ ಇದೆ, ಅದಕ್ಕೆ ಅದು ಎಲ್ಲಾ ಊಹೆಗಳಿಗಿರ್ಬೋದು, ಎಲ್ಲಾ ಸಂಶಯಗಳಿಗಿರ್ಬೋದು, ಎಲ್ಲಾ ಪ್ರಶ್ನೆಗಳಿಗೂ ಅದು ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ ಇದೆ. 4 ಗಂಟೆಗೆ ಬಹುಶಃ ಅದು ಅದರ ಒಂದು ಸಂಪೂರ್ಣ ಚಿತ್ರಣ ಅನಾವರಣಗೊಳ್ಳಾಗೋದಕ್ಕೆ ಸಾಧ್ಯ ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಥಾಮಸ್ ಡೀಟೇಲ್ಸ್ಗಾಗಿ. ಸೊ ಬೆಂಗಳೂರಿನ 17 ವಾರ್ಡ್ಗಳಿಗೆ ರಿಲೀಫ್ ಇಲ್ಲ, ಅಲ್ಲಿ ಇನ್ನಷ್ಟು ಸ್ಟ್ರಿಕ್ಟ್ ಮಾಡಲಾಗುತ್ತೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಇರೋದಿಲ್ಲ, ಅಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಸ್ವಚ್ಛತಾ ಕ್ರಮಗಳು, ಕಟ್ಟುನಿಟ್ಟಿನ ಕ್ರಮಗಳು, ಓಡಾಟಕ್ಕೆ ಇನ್ನಷ್ಟು ನಿರ್ಬಂಧವನ್ನು ಹಾಕಲಾಗುತ್ತೆ. ಯಾಕಂತಂದ್ರೆ ಕೊರೋನಾ ಇನ್ನಷ್ಟು ಹರಡದ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಉಳಿದಂತೆ ಹಸಿರು ವಲಯಗಳಲ್ಲಿ
ಒಂದಷ್ಟು ಸಡಿಲಿಕೆ ಮಾಡೋ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ಸಡಿಲಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೇನು ಇನ್ನು ಒಂದು ದಿನ ಆಗುವಷ್ಟರಲ್ಲಿ ಬಹುಶಃ ಈ ಎಲ್ಲ ವಿಚಾರಗಳ ಕುರಿತಂತೆ ಸಮರ್ಪಕ ಚಿತ್ರಣ ಗೊತ್ತಾಗುತ್ತೆ ಲಾಕ್ಡೌನ್ 4.0 ಹೇಗಿರುತ್ತೆ ಅನ್ನುವಂತದ್ದು ನಾಳೆ ಅಷ್ಟೊತ್ತಿಗೆ ಎಲ್ಲವೂ ಕೂಡ ನಿಶ್ಚಲವಾಗಿರುತ್ತೆ कोरोना हेमारी नियंत्रण के बरता इल्ला कर्नाटक दली वत्तु मत्ते 23 होसा कोरोना पॉजिटिव केस गळु पत्ते आगिद्दावे ई मूलक राज्य दली सोंकितर संख्ये 1079 के एरिके आगिदे 23 होसा केस गळल्ली बेंगळूरिनल्लेने 14 होसा केस गळु हासन दली 3 दावणगेरेयल्लि 1 धारवाड दली 1 बळ्ळारियल्लि 1 उडुपियल्लि 1 केस ಮಂಡ್ಯ ಮತ್ತು ಬಾಗಲಕೋಟೆಯಲ್ಲಿ ತಲಾ ಒಂದೊಂದು ಪ್ರಕರಣ ದಾಖಲಾಗಿದೆ 1079 ಸೋಂಕಿತರ ಪೈಕಿ 494 ಮಂದಿ ಸಂಪೂರ್ಣ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಹೀಗಾಗಿ ಸದ್ಯ 548 ಕೇಸ್ಗಳು ಮಾತ್ರ ಸಕ್ರಿಯವಾಗಿದ್ದಾವೆ ಒಟ್ಟು ಇದುವರೆಗೂ 36 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯ 3 ಕೇಸ್ಗಳಿಗೆ ಮುಂಬೈ ಲಿಂಕ್ ಇದೆ ಧಾರವಾಡದ ಒಂದು ಕೇಸ್ಗೂ ಕೂಡ ಮುಂಬೈ ಪ್ರವಾಸದ ಕಂಟಕ ತಟ್ಟಿದೆ ಮುಂಬೈ ಪ್ರವಾಸದ ಸೋಂಕು ಕರುನಾಡಿಗೆ ಒಟ್ಟಾರೆ ಆತಂಕವನ್ನು ತಂದಿದೆ 1079 ಕೇರಿದೆ ಒಟ್ಟು ಕೊರೋನಾ ಪೀಡಿತರ ಸಂಖ್ಯೆ ರಾಜ್ಯದಲ್ಲಿ ನಿತ್ಯ ಕೊರೋನಾ ಹರಡತಾನೆ ಇದೆ ಕೊರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಆಲ್ರೆಡಿ ಕೊರೋನಾ ಪಾಸಿಟಿವ್ ಇರುವಂತವರ ಪ್ರೈಮರಿ ಕಾಂಟ್ಯಾಕ್ಟ್ ಗಳು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಎಲ್ಲರನ್ನು ಕ್ವಾರಂಟೈನ್ ಮಾಡಿದ್ರು ಕೂಡ ಕೊರೋನಾ ಪಾಸಿಟಿವ್ ಬರ್ತಾ ಇರುವಂತ ಸಂಖ್ಯೆ ಜಾಸ್ತಿನೇ ಇದೆ ಬೆಂಗಳೂರಿನಲ್ಲೇ 14 ಪ್ರಕರಣಗಳು ದಾಖಲಾಗಿದೆ ಒಟ್ಟು 23 ಕೇಸ್ಗಳು ರಾಜ್ಯದಲ್ಲಿ ಇವತ್ತು ದಾಖಲಾಗಿದ್ದಾವೆ ಇನ್ನು ಸಾಯಂಕಾಲದ ಬುಲೆಟಿನ್ ಅಷ್ಟೊತ್ತಿಗೆ ಹೆಲ್ತ್ ಬುಲೆಟಿನ್ ಅಷ್ಟೊತ್ತಿಗೆ ಎಷ್ಟು ಆಗುತ್ತೆ ನೋಡಬೇಕು ಬೆಂಗಳೂರಿಗೆ ಪಾದರಾಯನಪುರ ಹೊಂಗಸಂದ್ರ ಅನಂತರ ಈಗ ಶಿವಾಜಿನಗರ ಕಂಟಕವಾಗಿದೆ ಶಿವಾಜಿನಗರದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಶಿವಾಜಿನಗರದಲ್ಲಿ ನೆನ್ನೆ 10 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿತ್ತು ಈಗ ಮತ್ತೆ 14 ಮಂದಿಗೆ ಸೋಂಕು ದೃಢವಾಗಿದೆ ರೋಗಿ ನಂಬರ್ 653 ಸೂಪರ್ ಸ್ಪ್ರೆಡರ್ ಅಂತ ಹೇಳಲಾಗ್ತಾ ಇದೆ ಸಂಪರ್ಕದಲ್ಲಿ ಇದ್ದಂತ 14 ಮಂದಿಗೆ ಸೋಂಕು ತಗುಲಿದೆ ಹೋಟೆಲ್ ಒಂದರಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡುತ್ತಾ ಇದ್ದಂತ ವ್ಯಕ್ತಿ ಈತ ಕೊರೋನಾ ಪಾಸಿಟಿವ್ ಬಂದಿತ್ತು ಈತನ ಸಂಪರ್ಕದಿಂದಾಗಿ ಅನೇಕರಿಗೆ ಸೋಂಕು ಹರಡಿದೆ ಸಂಪರ್ಕದಲ್ಲಿ ಇದ್ದಂತ ವ್ಯಕ್ತಿಗಳನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿತ್ತು ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಂತ ಓರ್ವನಿಗೂ ಕೂಡ ಸೋಂಕು ಪತ್ತೆಯಾಗಿದೆ ಒಟ್ಟಾರೆ ಪೇಷಂಟ್ ನಂಬರ್ 653 ರ ರೂಮ್ಮೇಟ್ಸ್ ಗೂ ಕೂಡ ಕೊರೋನಾ ಸೋಂಕು ಪತ್ತೆಯಾಗಿದೆ ಈಗ ಮತ್ತೆ 14 ಮಂದಿಗೆ ಸೋಂಕು ಪತ್ತೆಯಾಗಿದೆ ಸೊ ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚುತ್ತಾನೆ ಇದೆ ಶಿವಾಜಿನಗರದಲ್ಲಿ ಅತ್ಯಂತ ಹೆಚ್ಚು ಕಂಡುಬರ್ತಾ ಇದೆ ಪಾದರಾಯನಪುರ ಆಯಿತು ಹೊಂಗಸಂದ್ರ ಆಯಿತು ಅದೇ ರೀತಿಯಲ್ಲಿ ಶಿವಾಜಿನಗರದಲ್ಲೂ ಕೂಡ ಈಗ ಕೊರೋನಾ ತೀವ್ರವಾಗಿ ಹರಡ್ತಾ ಇರುವಂತ ಭೀತಿ ಎದುರಾಗಿದೆ ಹೋಟೆಲ್ ವಾರ್ಡ್ ಬಾಯ್ ಆಗಿದ್ದಂತ ಪೇಷಂಟ್ ನಂಬರ್ 653 ಇವರಿಂದ ಅತ್ಯಂತ ಹೆಚ್ಚು ಜನರಿಗೆ ಈ ಶಿವಾಜಿನಗರದಲ್ಲಿ ಈತ ಇದ್ದಂತ ಕಟ್ಟಡದಲ್ಲೇ ವಾಸವಿದ್ದಂತ ಅನೇಕರಿಗೆ ಕೊರೋನಾ ಹರಡಿದೆ ಎಷ್ಟು ತೀವ್ರಗತಿಯಲ್ಲಿ ಕೊರೋನಾ ಹರಡ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಇವರ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಎಲ್ಲರನ್ನ ಕೂಡ ಕ್ವಾರಂಟೈನ್ ಮಾಡಲಾಗ್ತಾ ಇದೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಶಿವಾಜಿನಗರದಲ್ಲಿ ಪಾಪ ಸೀಲ್ ಡೌನ್ ಮಾಡಿದ್ದಾರೆ ಆದರೂ ಕೂಡ ಜನಗಳ ಓಡಾಟ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಕಂಡುಬರ್ತಾನೆ ಇದೆ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ ಸೊ ಜನ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕೈಗೊಳ್ಳಬೇಕಾಗುತ್ತೆ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಸಡಿಲಿಕೆ ಆದ್ರೆ ಈಗ ನಾಳೆಯಿಂದ ಸಡಿಲಿಕೆ ಆಯ್ತು ಅಂತ ಬೇಕಾಬಿಟ್ಟಿ ತಿರುಗಾಡೋ ಹಾಗಿಲ್ಲ ಬದಲಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡೇನೆ ಹೊರಗೆ ಹೆಜ್ಜೆ ಇಡಬೇಕಾಗುತ್ತೆ ಯಾಕಂದ್ರೆ ನೋಡಿ ಶಿವಾಜಿನಗರದಲ್ಲೂ ಕೂಡ ಇನ್ನು ಅತ್ಯಂತ ಹೆಚ್ಚಾಗ್ತಾನೆ ಇದೆ ದಿನೇ ದಿನೇ ಸೋಂಕು ಪಾಸಿಟಿವ್ ಬರ್ತಾನೆ ಇದ್ದಾವೆ ಕೇಸ್ಗಳು ಬೆಂಗಳೂರಿನಲ್ಲಿ ಹೊಂಗಸಂದ್ರ ಇರಬಹುದು ಪಾದರಾಯನಪುರ ಇರಬಹುದು ಶಿವಾಜಿನಗರದಲ್ಲಿ ಇರಬಹುದು ಪಾಸಿಟಿವ್ ಕೇಸ್ಗಳು ಕಂಡು ಬರ್ತಾನೆ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಥಾಮಸ್ ಈ ಶಿವಾಜಿನಗರದ ಕೇಸನ್ನೇ ನೋಡಿದ್ರೆ
ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಅವರಿಂದ ಅವರು ಸೂಪರ್ ಸ್ಪ್ರೆಡರ್ ಪೇಷಂಟ್ ಆಗಿಬಿಟ್ಟಿದ್ದಾರೆ ಅವರಿಂದ ಇವತ್ತು ಕೂಡ 14 ಜನಕ್ಕೆ ಕೇಸ್ ಸ್ಪ್ರೆಡ್ ಆಗಿದೆ ನಿನ್ನೆ 10 11 ಮಂದಿಗೆ ಕರೋನಾ ಪಾಸಿಟಿವ್ ಸ್ಪ್ರೆಡ್ ಆಗಿರತಕ್ಕಂತದ್ದು ಹೀಗೆ ಬಹಳ ಪ್ರಿಲಿಮಿನರಿ ಹಂತದಲ್ಲೇನೇ ಸಿಕ್ಕಾಪಟೆ ಕೇಸ್ ಗಳು ಸ್ಪ್ರೆಡ್ ಆಗ್ತಾ ಇದೆ ಕಮ್ಯುನಿಟಿ ಸ್ಪ್ರೆಡ್ ಆಗೋದಿಲ್ಲ ನಾವು ತಡೆಯೋದಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಸಚಿವ ಸುಧಾಕರ್ ಹೇಳ್ತಾ ಇದ್ದಾರೆ ಆದರೆ ತೀವ್ರ ಗತಿಯಲ್ಲಿ ಕರೋನಾ ಸ್ಪ್ರೆಡ್ ಆಗ್ತಾ ಇದೆ ಬೆಂಗಳೂರಿನ ಸಿಚುಯೇಷನ್ ಏನಿದೆ ಬಹುಶಃ ಸಚಿವ ಸುಧಾಕರ್ ಅವರಿಗೆ ಸತ್ಯವನ್ನ ಮರೆಮಾಚುವಂತದ್ದು ತುಂಬಾ ಚಂದ ಗೊತ್ತಿದೆ ಯಾಕಂದ್ರೆ ಸರ್ಕಾರ ಆಗಿ ಅವರು ಪಾರ್ಟ್ ಆಫ್ ದಿ ಗವರ್ನಮೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಈ ರೀತಿ ಅಂತ ಹೇಳಿಕೆಗಳನ್ನ ಕೊಟ್ರೆ ಎಲ್ಲೋ ಒಂದ್ ಕಡೆ ಪ್ಯಾನಿಕ್ ಸಿಚುಯೇಷನ್ ಆಗ್ಬಹುದು ಅಥವಾ ಸರ್ಕಾರ ಸರಿಯಾದ ರೀತಿ ಕೆಲಸ ಮಾಡ್ತಿಲ್ವೇನೋ ಅನ್ನುವಂತ ಒಂದು ತಪ್ಪು ಸಂದೇಶ ಹೋಗೋದು ಅನ್ನೋ ಕಾರಣಕ್ಕೆ ಅವರು ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇಲ್ಲ ಅದು ಸಾಮಾಜಿಕವಾಗಿ ಅದು ಸ್ಪ್ರೆಡ್ ಆಗ್ತಿಲ್ಲ ಇಲ್ಲೂ ಕೂಡ ಹರಡ್ತಾ ಇಲ್ಲ ಸೋಂಕು ಹರಡ್ತಾ ಇಲ್ಲ ಅನ್ನೋಂತ ಮಾತಾಡಿದ್ರು ಒಬ್ರು ವೈದ್ಯರು ಕೂಡ ಅವರು ಸುಧಾಕರ್ ಅವರು ಒಬ್ಬ ವೈದ್ಯರು ಕೂಡ ಆಗಿ ಈ ರೀತಿಯಾದಂತ ಹೇಳಿಕೆಗಳನ್ನು ಕೊಡುವಂಥದ್ದು ತಪ್ಪು ಅನ್ನುವಂಥದ್ದಕ್ಕೆ ತಪ್ಪು ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮಾಹಿತಿಯ ಕೊರತೆ ಇದೆಯಾ ಅನ್ನುವಂಥದ್ದಕ್ಕೆ ಈ ಪ್ರಕರಣ ಸಾಕ್ಷಿ ಆಗ್ತದೆ ನಾವು ಶಿವಾಜಿನಗರ ನೋಡಿದ್ರೆ ಪೇಷಂಟ್ ನಂಬರ್ 653 ಸೂಪರ್ ಸ್ಪ್ರೆಡರ್ ಆಗಿ ಏನ್ ಕೆಲಸ ಮಾಡ್ತಾ ಇದು ಆಗ್ತಾ ಇದೆ ಆತರಿಂದ ಈವರೆಗೂ ಬಂದಿರುವಂತ ಸೋಂಕಿನ ಪ್ರಕರಣ ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿಲ್ಲ ಅಂತ ಹೇಳ್ತಿರೋ ಸುಧಾಕರ್ ಅವರು ಬಹುಶಃ ಶಿವಾಜಿನಗರದಲ್ಲಿ ಆಗ್ತಿರುವಂತ ಘಟನೆಯ ಮಾಹಿತಿನ ತೆಗೆದುಕೊಂಡು ವಾಸ್ತವದ ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಬಹುಶಃ ಅವ್ರಿಗೆ ಸತ್ಯ ಅರ್ಥ ಆಗ್ಬಹುದು ಕಮ್ಯುನಿಟಿ ಸ್ಪ್ರೆಡ್ ಇಂದಲೇ ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ 653 ಸೂಪರ್ ಸ್ಪ್ರೆಡರ್ ಇಂದ ಈಗಾಗಲೇ ನಿನ್ನೆ 16 ಜನಕ್ಕೆ ಬಂದಿತ್ತು ಟೋಟಲ್ ಸೇರಿದಂತ ಇವತ್ತು 14 30 ಪ್ರಕರಣಗಳು ಕೇವಲ ಶಿವಾಜಿನಗರದಲ್ಲೇ ಕಳೆದ ಹತ್ತತ್ರ 30 ಪ್ರಕರಣಗಳು ಶಿವಾಜಿನಗರದಲ್ಲಿ ಕಂಡಿದೆ ಅಷ್ಟೇ ಅಲ್ಲ ಶ್ರೀಲಕ್ಷ್ಮಿ ಇನ್ನೂ ಸರಿಸುಮಾರು 38-40 ಸ್ಯಾಂಪಲ್ಸ್ ಗಳು ಹೋಗ್ಬೇಕು ಡಾಕ್ಟರ್ ಸಿದ್ದಪ್ಪಾಜಿ ಅವರು ಆ ಒಂದು ಭಾಗದ ಉಸ್ತುವಾರಿ ನೋಡ್ಕೊಳ್ಳುವಂತ ಸಿದ್ದಪ್ಪಾಜಿ ಅವರು ಬೆಳಗ್ಗೆ ನಮ್ಮ ಹತ್ರ ಮಾತನಾಡ್ತಿರ್ಬೇಕಾದ್ರೆ ಹೇಳಿದ್ದೇನು ಅಂತ ಹೇಳಿದ್ರೆ ನಮಗೆ ಇನ್ನೂ ಆತಂಕ ಇದೆ ಸರ್ ಯಾಕಂದ್ರೆ 30-40 ಸ್ಯಾಂಪಲ್ಸ್ ಗಳು ಇನ್ನೂ ಟೆಸ್ಟಿಂಗ್ ಇಲ್ಲ ಯಾಕಂದ್ರೆ ಅದು ಪಾರ್ಟ್ ಪಾರ್ಟ್ ಆಗಿ ಹೋಗುತ್ತೆ ಎರಡ್ ಪಾರ್ಟ್ ಗಳಲ್ಲಿ ಹೋಗ್ತದೆ ಬಹುಶಃ ನಾಳೆ ಅಥವಾ ನಾಡ್ದು ಹೋಗುತ್ತೆ ಬಹುಶಃ ಇವತ್ತೇ ಹೋಗಿರುವಂತ ಸಾಧ್ಯತೆಗಳಿದೆ ಆ 38-40 ಸ್ಯಾಂಪಲ್ಸ್ ಗಳಲ್ಲಿ ಮತ್ತೆ ನಮಗೆ ಕೊರೋನಾ ಸೋಂಕಿನ ಪ್ರಕರಣಗಳು ಪಾಸಿಟಿವ್ ಪ್ರಕರಣಗಳು ಬರುತ್ತೆ ಅನ್ನುವಂತ ಆತಂಕ ಇದೆ ಅಂತ ಮಾತನ್ನು ಹೇಳಿದ್ರು ಹಾಗಾಗಿ ಸೂಪರ್ ಸ್ಪ್ರೆಡರ್ ಇಂದ 653 ಓಕೆ ಧನ್ಯವಾದ ಥಾಮಸ್ ಡೀಟೇಲ್ಸ್ ಗಾಗಿ ಧಾರವಾಡಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆ ಲಾರಿ ಚಾಲಕನಿಂದಾಗಿ ಧಾರವಾಡದಲ್ಲಿ ಕೊರೋನಾ ಟೆನ್ಷನ್ ಮಾವಿನಕಾಯಿ ಲಾರಿ ಚಾಲಕನಿಗೆ ಸೋಂಕು ಇರುವಂತದ್ದು ನಗರದ ಓಂ ನಗರ ಬಡಾವಣೆಯಲ್ಲಿ ಸೋಂಕಿತ ಪೇಷಂಟ್ ನಂಬರ್ 1060 ಈ ವ್ಯಕ್ತಿಯಿಂದಾಗಿ ಈಗ ಟೆನ್ಷನ್ ಶುರುವಾಗಿದೆ ಮಹಾರಾಷ್ಟ್ರಕ್ಕೆ ಮಾವಿನಕಾಯಿ ತುಂಬಿಕೊಂಡು ಹೋಗಿದ್ದಂತಹ ಲಾರಿ ಚಾಲಕ 2 ದಿನಗಳ ಹಿಂದೆ ಮರಳಿ ಬಂದಿದ್ದಾನೆ ಆತನಿಗೆ ಕೊರೋನಾ ಪಾಸಿಟಿವ್ ಇರೋದು ಕಂಡು ಬಂದಿದೆ 34 ವರ್ಷದ ಚಾಲಕನಿಗೆ ಇದೀಗ ಸೋಂಕು ದೃಢಪಟ್ಟಿದೆ ಸೊ ಇದು ಧಾರವಾಡದಲ್ಲಿ ಸ್ವಲ್ಪ ಆತಂಕವನ್ನು ಮೂಡಿಸಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಜೊತೆ ವೈದ್ಯರಾಗಿರ್ತಕ್ಕಂತಹ ಅಲೋಕ್ ಕುಲಕರ್ಣಿ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಅಲೋಕ್ ಕುಲಕರ್ಣಿ ಅವರೇ ನಮಸ್ಕಾರ ಹೇಳಿ ಧಾರವಾಡದಲ್ಲಿ ಇವತ್ತು ಕೂಡ ಪ್ರಕರಣ ಓಕೆ ಕಂಡು ಬಂದಿದೆ ಇನ್ನು ಇಡೀ ಕರ್ನಾಟಕದಾದ್ಯಂತ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಾಗ್ತಾನೆ ಇದೆ ಇವತ್ತು 23 ಪ್ರಕರಣಗಳು ಇವರಿಗೆ ಕಂಡು ಬಂದಿದೆ ಹಾಗೆ ಬೆಂಗಳೂರಿನಲ್ಲಿ 14 ಪಾಸಿಟಿವ್ ಕೇಸ್ಗಳು ಇವತ್ತು ದಾಖಲಾಗಿದೆ ಸಾಯಂಕಾಲದಷ್ಟೊತ್ತಿಗೆ ಇವೆಲ್ಲ ಜಾಸ್ತಿ ಆಗಬಹುದು ಅಂತ ಒಂದ್ ಕಡೆ ಲಾಕ್ಡೌನ್ ಇನ್ನಷ್ಟು ಸಡಿಲಗೊಳಿಸ್ತಾರೆ ಅಂತ ಕೇಳಿ ಬರ್ತಾ ಇದೆ ನಾಳೆಯಿಂದ ಸೊ ಹೇಗಿರುತ್ತೆ ಸನ್ನಿವೇಶ ಹಾಗಾದ್ರೆ ಸೊ ನೀವು ಇದು ಒಂದು ತುಂಬಾ ಚಾಲೆಂಜಿಂಗ್ ಸಿಚುಯೇಷನ್ ಅಂತ ಹೇಳ್ಬಹುದು ಒಂದ್ ಕಡೆ ಕೇಸಸ್ ಜಾಸ್ತಿ ಆಗ್ತಾನೆ ಇವೆ ಇನ್ನೊಂದ್ ಕಡೆ ಲಾಕ್ಡೌನ್ ಸಡಿಲ ಆಗ್ತಾ ಹೋಗ್ತಾ ಇದೆ ಸೊ ಟಿ ಜೇಕಬ್ ಜಾನ್ ಅನ್ನೋರು ತುಂಬಾ ಪ್ರಖ್ಯಾತ ಎಪಿಡೆಮಾಲಜಿಸ್ಟ್ ಅವ್ರು ಹೇಳೋ ಪ್ರಕಾರ ಅವ್ರು ಟಿಎಂಸಿ ವೆಲ್ಲೂರ್ ಅಲ್ಲಿರೋರು ಅವರು ಜುಲೈ ಅಥವಾ ಆಗಸ್ಟ್ ಅಲ್ಲಿ ಪೀಕ್ ಬರುತ್ತೆ ನಿಮ್ಮ ಎಕಾನಮಿಯನ್ನ ಸೇವ್ ಮಾಡೋದಕ್ಕೆ ಇವಾಗ ಸ್ವಲ್ಪ ಕಂಟೈನ್ಮೆಂಟ್ ಜೋನ್ಸ್ ಅಲ್ಲಿ ಟೈಟ್ ಲಾಕ್ಡೌನ್ ಸೀಲೋನ್ ಎಲ್ಲ ಫಾಲೋ ಮಾಡಿ ಬೇರೆ ಜೋನ್ಸ್ ಅಲ್ಲೆಲ್ಲ ಲಾಕ್ಡೌನ್ ಸಡಿಲು ಮಾಡಿ ಅಂತ ಅವ್ರು ವ್ಯೂ ಪಾಯಿಂಟ್ ಹಂಗಿದೆ ಇನ್ ಕೆಲವರ ವ್ಯೂ ಪಾಯಿಂಟ್ ಏನಿದೆ ಅಂದ್ರೆ ಇಲ್ಲ ಎಲ್ಲಾ ಕಡೆ ಸಡಿಲ ಮಾಡ್ಬಿಡ್ಬೇಕು ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ಬೇಕು ಆಮೇಲೆ ತಂತಾನೆ ಕಂಟೈನ್ ಆಗತ್ತೆ ಅಂತ ಸೊ ಹರ್ಡ್ ಇಮ್ಯುನಿಟಿ ಹ್ಯಾಕ್ ಡೆವಲಪ್ ಆಗುತ್ತೆ ಸರ್ ಬಹಳ ಕೇಳಿ ಬರ್ತಾ ಇದೆ ಈ ವಿಚಾರದ ಬಗ್ಗೆ ಆದ್ರೆ ಹಾಗೆ ಡೆವಲಪ್ ಆಗೋದಾಗಿದ್ರೆ ಈಗ ಇಟಲಿನಲ್ಲಿ ಅಥವಾ ಇನ್ನು ಅನೇಕ ಕಡೆಗಳಲ್ಲಿ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಬೇಕಾಗಿತ್ತಲ್ವಾ ಅಷ್ಟೊಂದು ಜನ ಯಾಕೆ ಸತ್ರು ಯಾಕೆ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ಲಿಲ್ಲ ಇಲ್ಲಿ ಹ್ಯಾಕ್ ಡೆವಲಪ್ ಆಗುತ್ತೆ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ಬೇಕಂದ್ರೆ 60% ಆಫ್ ಅ ಪಾಪ್ಯುಲೇಷನ್ ಶುಡ್ ಗೆಟ್ ಇನ್ಫೆಕ್ಟೆಡ್ ಆ ರಿಸ್ಕ್ ಅನ್ನ ನಾವು ಭಾರತ ದೇಶದಲ್ಲಿ ತಗೊಳ್ಳಕ್ಕೆ ಆಗೋದಿಲ್ಲ ಎಕ್ಸಾಕ್ಟ್ಲಿ
ಸೊ ಅದು ಬರೀ ಜಸ್ಟ್ ಒಂದು ವ್ಯೂ ಪಾಯಿಂಟ್ ನಿಮ್ ಮುಂದೆ ನಾನು ಪ್ಲೇಸ್ ಮಾಡ್ತಾ ಇದ್ದೆ. ಆದ್ರೆ ಸಡಿಲಗೊಳಿಸಿದ ನೀವೆಷ್ಟು ಸಡಿಲ ಮಾಡ್ತಾ ಇದ್ದೀರೋ ಕೇಸಸ್ ಅಂತೂ ರೈಸ್ ಆಗ್ತಾನೆ ಇದೆ. ಕೇಸಸ್ ರೈಸ್ ಆಗೋದು ಕಡಿಮೆ ಆಗಲ್ಲ. ವ್ಯಾಕ್ಸಿನ್ ಸಿಗೋವರೆಗೆ ನಾವು ತುಂಬಾ ಜಾಗ್ರತೆಯಿಂದ ಜಾಗ್ರತೆ ವಹಿಸಲೇಬೇಕಾಗತ್ತೆ. WHO ಹೇಳಂಗೆ ಮೂರ್ ಟೆಕ್ನಿಕ್ಸ್, ರೆಸ್ಪಿರೇಟರಿ ಹೈಜೀನ್, ಹ್ಯಾಂಡ್ ಹೈಜೀನ್ ಮತ್ತೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಲೇಬೇಕು. ಗೌರ್ಮೆಂಟ್ ಎಷ್ಟೇ ಸಡಿಲ ಮಾಡಿದ್ರು ಅವರ್ ಸೇಫ್ಟಿ ಇಸ್ ಇನ್ ಅವರ್ ಓನ್ ಹ್ಯಾಂಡ್. ಯೆಸ್, ಥ್ಯಾಂಕ್ ಯು ಅಲೋಕ್ ಕುಲಕರ್ಣಿ ಅವರೇ ನ್ಯೂಸ್ 18 ನೊಂದಿಗೆ ಮಾತನಾಡಿದಕ್ಕೆ. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ ನ ನಂತರ.